ಆಸ್ಟ್ರಲ್ ಬಾಡಿ ಅಂದರೆ ವಿಜ್ಞಾನಮಯ ಶರೀರವನ್ನು ತೇಲಿಬಿಡೋದು. ಅದನ್ನು ಮಾಡೋದಕ್ಕೆ ಬಹಳ ಸಾಧನೆ ಬೇಕು. ಪ್ರಾಣಮಯ ಕೋಶವನ್ನು ಹೊರತೆಗೆದು ಮತ್ತೆ ಹಾಕೋದು ಸುಲಭ. ವಿಜ್ಞಾನಮಯ ಕೋಶಕ್ಕೆ ಬಹಳ ಹೆಚ್ಚು ಸಾಧನೆ ಬೇಕು. ಆಸ್ಟ್ರಲ್ ಜರ್ನಿ ಅಂದ್ರೇನು? ಆಸ್ಟ್ರಲ್ ಜರ್ನಿ ಮಾಡಿದವ್ರು ಹೇಳ್ತಾರೆ, ಸುಮ್ಮನೆ ಅಂಗಾತ ಮಲ್ಗಿ ದೇಹದಿಂದ ಹೊರಹೋಗಿ ಸ್ವಲ್ಪ ಹೊತ್ತು ಹೊರಗಿದ್ದು ಮತ್ತೆ ಹಿಂತಿರುಗಿದ್ರು ಅಂತ. ನೋಡಿ, ಇಲ್ಲಿ ಅಮೆರಿಕದಲ್ಲಿ ಇಂಥದ್ದು ಬಹಳ ಆಗ್ತಿದೆ ಅಂತ ಗೊತ್ತು. ಇಲ್ಲಿ ಎಲ್ಲರೂ ಆಸ್ಟ್ರಲ್ ಜರ್ನಿ ಮಾಡ್ತಿದ್ದಾರೆ. ಹೆಚ್ಚಿನವರ ವಿಷಯದಲ್ಲಿ ಇದು ಭ್ರಾಂತಿ ಅಷ್ಟೇ. ಅಂಗಾತ ಮಲ್ಗಿ ಎಲ್ಲೆಲ್ಲೋ ಹಾರೋಡೋ ಥರ ಕಲ್ಪಿಸ್ಕೊಳ್ಳೋದು, ಅದು ಆಸ್ಟ್ರಲ್ ಜರ್ನಿ ಅಲ್ಲ. ದುರದೃಷ್ಟವಶಾತ್ ಸಿಕ್ಕ ಸಿಕ್ಕವರು ಮಾಡಿದಾಗ ಎಲ್ಲಾನು ಹಾಸ್ಯಾಸ್ಪದ ಆಗಿಬಿಡುತ್ತೆ. ಆಸ್ಟ್ರಲ್ ಅಂದ್ರೇನು? ನಿಮಗೆ ಐದು ಶರೀರಗಳಿವೆ: ಭೌತಿಕ, ಮನೋಮಯ, ಪ್ರಾಣಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶಗಳು. ಇವು ಶರೀರದ ಐದು ಆಯಾಮಗಳು. ಯೋಗದಲ್ಲಿ ನಾವು ಎಲ್ಲವನ್ನೂ ಶರೀರ ಅಂತೀವಿ. ನಿಮಗದು ಭೌತಿಕ ದೃಷ್ಟಿಯಿಂದ ಅರ್ಥ ಆಗಲಿ ಅಂತ. ಕೊನೆಯ ಎರಡು ಭೌತಿಕ ಅಲ್ಲ, ಆದರೂ ಅವನ್ನ ಶರೀರ ಅಂತೀವಿ. ಯಾಕಂದ್ರೆ ಯೋಗ ಇಸ್ ಎ ಮೆಥಡ್, ನಾಟ್ ಎ ಫಿಲಾಸಫಿ. ಯೋಗ ಒಂದು ಸಿದ್ಧಾಂತ ಅಲ್ಲ, ಅದೊಂದು ವಿಧಾನ. ನಾವೊಂದು ವಿಧಾನವನ್ನು ಪ್ರಯೋಗಿಸಿ ಬಳಸೋದು ಹೇಗೆ ಅಂತ ನೋಡ್ತಿದ್ದೀವಿ. ಆಸ್ಟ್ರಲ್ ಬಾಡಿ ಅಂದರೆ ಭೌತಿಕ, ಮಾನಸಿಕ, ಪ್ರಾಣಮಯ ಮತ್ತು ಆನಂದಮಯ ಶರೀರಗಳನ್ನು ಹಾಗೆ ಇಟ್ಟು ಕೇವಲ ವಿಜ್ಞಾನಮಯ ಶರೀರವನ್ನು ತೇಲಿಬಿಡೋದು. ಅಂದರೆ ನೀವಿಲ್ಲಿ ಸಕ್ರಿಯರಾಗಿರಬಹುದು, ನಿಮ್ಮ ಭೌತಿಕ, ಮಾನಸಿಕ, ಪ್ರಾಣಮಯ ಶರೀರಗಳು ಹಾಗೇ ಇವೆ, ಕೇವಲ ವಿಜ್ಞಾನಮಯ ಶರೀರವನ್ನು ತೇಲಿಬಿಡೋದು. ಅದು ಒಂದು ಮಟ್ಟಿನ ಪ್ರಭುತ್ವ. ಅದನ್ನು ಸುಮ್ಮನೆ ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದನ್ನು ಮಾಡೋದಕ್ಕೆ ಬಹಳ ಸಾಧನೆ ಬೇಕು. ವಿಜ್ಞಾನಮಯ ಕೋಶಕ್ಕೆ ಹೋಲಿಸಿದರೆ ಪ್ರಾಣಮಯ ಕೋಶ ಭೌತಿಕ, ಅದು ಹೆಚ್ಚು ಭೌತಿಕವಾದದ್ದು. ಅದು ಶಕ್ತಿ, ಆದರೆ ಭೌತಿಕ ಶಕ್ತಿ. ವಿಜ್ಞಾನಮಯ ಅನ್ನೋದು ಮಧ್ಯಂತರ ಶಕ್ತಿ, ಅದು ಭೌತಿಕವೂ ಅಲ್ಲ, ಅತೀತವೂ ಅಲ್ಲ, ನಡುವಿನಲ್ಲಿದೆ. ಆನಂದಮಯ ಕೋಶ ಭೌತಿಕವನ್ನು ಪೂರ್ತಿ ಮೀರಿದ್ದು. ಪ್ರಾಣಮಯ ಕೋಶವನ್ನು ಹೊರತೆಗೆದು ಮತ್ತೆ ಹಾಕೋದು ಸುಲಭ, ಅದು ಹೆಚ್ಚು ತೀವ್ರವಾದ ಅನುಭವ. ಯಾಕಂದರೆ ನಿಮ್ಮ ಭೌತಿಕ ಅಂಶ ಹೊರಹೋಗಿ ಮತ್ತೆ ಬರುತ್ತೆ. ವಿಜ್ಞಾನಮಯ ಕೋಶಕ್ಕೆ ಬಹಳ ಹೆಚ್ಚು ಸಾಧನೆ ಬೇಕು. ಅದು ನಿಮ್ಮ ಅನುಭವದಲ್ಲೂ ಇಲ್ಲ, ಅದು ನೀವು ಮುಟ್ಟಬಹುದಾದ ವಸ್ತುವಲ್ಲ. ನೀವು ಒಂದು ಹಂತದ ಸಾಧನೆ ಮತ್ತು ತೀವ್ರತೆಯಲ್ಲಿದ್ದ ಹೊರತು. ಆದರೆ ಈಗ ಗಲ್ಲಿ ಗಲ್ಲಿಗಳಲ್ಲೂ ಆಸ್ಟ್ರಲ್ ಟ್ರಾವೆಲ್ ಮಾಡ್ತಿದ್ದಾರೆ. ಅದು ಬರೀ ಭ್ರಾಂತಿ ಅಷ್ಟೇ.